शिवानी ने मोस अंत अंदकोंडिरबहुदल शिवानी बग्गे योचने नोड़ी प्रीतम निम्म शिवानी विचार और तप माड़िला निम्दु तप तिलुवळिके अन्नोदु नन्न नंबिके सल कण्णु मुच्चि योचने नोड़ी योचने निम्म शिवानी तप माड़िला तप माड़ोळल्ल अंत निम्गे अन्निसिबिट्रे हेळि प्रीतम अदन केलो शिवानी आत्मा तंपागते। ಎಲ್ಲೋ ಒಂದ ಕಡೆ ಕಾಯ್ತಾ ಇದೆ हिता ಈಗ ಬರ್ತಿದಾಳೆ ಮತ್ತೆ ಆವಾಗಲೇ ಬಂದಿದ್ದ ಯಾರು हिता बंदिद्ला हाँ बंदिद्लो एक ताने इचे होतलो येनिल्ला कॉफी एनादरु बेकित्ता अंत केळक बंदे अम्मा अदक नीवे बरबेकागित्ता वसंतन कळसिद्रे आगोक्तित्तल्वा येन हेळ्तिद्लो हिता शिवानी बग्गे एल्लर बायल्ली अवळदे मातु सरी ಅಂದ್ರೆ
ಹಿತಾ ರೂಪದಲ್ಲಿ ಶಿವಾನಿ ಬಂದಿದ್ದಾಳೆ. ಅವನಿಗೆ ಸತ್ಯ ಹೇಳಕ್ಕೆ ಏನಾದರೂ ಬಂದಿದ್ಲ? ಸದ್ಯ ಅವಳು ಬದುಕಿದ್ದಾಳೆ ಅಂತ ಹೇಳಿಲ್ಲ ಇನ್ನು. ಹಿತಾ ಬೇರೆ ಬರ್ತಿದ್ದಾಳೆ ಈಚೆ, ಏನ್ ಮಾಡೋದು? ಹಾಯ್ ಹಿತಾ. ಹಾಯ್ ಆಂಟಿ. ಈಗ ಬಂದ್ಯಾ? ಹಾ. ಪ್ರೀತಮ್ ಇದಾರೆ ತಾನೆ? ಹಾ ಇದ್ದಾನೆ. ಒಂಚೂರು ನಿನ್ನ ಹತ್ರ ಮಾತಾಡ್ಬೇಕಾಗಿತ್ತಲ್ಲ. ಹೇಳಿ ಆಂಟಿ. ಪ್ರೀತಮ್ ಮತ್ತೆ ಶಿವಾನಿ ಶಿವಾನಿ ಅಂತಿದ್ದಾನೆ. ಈಸ್ ವೆರಿ ಡಿಸ್ಟರ್ಬ್ಡ್. ಏನೋ ಭ್ರಮೆ ಇರಬೇಕು. ಈಗ ನಾನು ಅವನ ಹತ್ರ ಮಾತಾಡಕ್ಕೆ ಹೋದಾಗ ಅವನು ಹೇಳ್ತಿದ್ದಾನೆ, ಏನಮ್ಮ ನೀನು ಈಗ ತಾನೆ ಬಂದೆ, ಶಿವಾನಿ ಬಗ್ಗೆ ಮಾತಾಡ್ ಹೋದ್ಯಲ್ಲ ಅಂತಿದ್ದಾನೆ. ಈಗ ನೀನು ಹೋಗ್ತಿದ್ಯಾ, ಹಾಗೆ ಏನಾದರೂ ಮಾತಾಡ್ಬೋದು. ತಲೆ ಕೆಡಿಸ್ಕೋಬೇಡ, ಅವನ ಮಾತಿನ ಧಾಟಿನ ಬೇರೆ ಕಡೆ ತಿರ್ಸ್ಬಿಡು. ಅದು ನಿನ್ನ ಕೈಯಲ್ಲಿ ಮಾತ್ರ ಮಾಡೋಕ್ಕೆ ಸಾಧ್ಯಮ್ಮ. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ತಾನೆ? ಹಾಂ ಆಂಟಿ, ಅರ್ಥ ಆಯಿತು. ಸರಿ ಹೋಗ್ಬಾ. ಹಾಗಾದ್ರೆ ಕೊನೆ ಕ್ಷಣದಲ್ಲಿಯೋ ಹಿತ ಬಂದ್ಬಿಟ್ಲು. ಇನ್ನು ಸ್ವಲ್ಪ ಕ್ಷಣ ಹೋಗಿದ್ರೆ ಪ್ರೀತಮ್ಮ ಅವ್ರ ಮನಸ್ಸಲ್ಲಿ ನನ್ನ ಬಗ್ಗೆ ಯಾವ ಭಾವನೆ ಇದೆ ಅಂತ ಗೊತ್ತಾಗ್ತಿತ್ತು. ಎಲ್ಲ ಹಾಳಾಗೋಯ್ತು. ನಾನೀಗ ಬದುಕಿರೋ ವಿಚಾರನ ಪ್ರೀತಮ್ ಅವ್ರಿಗೆ ಹ್ಯಾಕ್ ಹೇಳಿ ಹ್ಯಾಕ್ ಹೇಳಿ ಬುದ್ಧಿವಂತ ಕಣೆ ನೀನು, ಧೈರ್ಯವಂತ ಕೂಡ. ಸಾವನ್ನೇ ಗೆದ್ದವಳು ನೀನು. ಆದ್ರೆ ನೀನು ಎದುರುಗಡೆ ಇರೋದು ಈ ಮಲ್ಲಿಕಾ ಕಣೆ. ನನ್ನ ಗೆಲ್ಲಕ್ಕೆ ನನ್ನ ಕೊಲ್ಲಕ್ಕೆ ನಿನ್ನ ಈ ಶಕ್ತಿ, ಈ ಧೈರ್ಯ, ಈ ಬುದ್ಧಿ ಯಾವುದು ಸಾಕಾಗಲ್ಲ. ಓಹೋ, ಸಿಟ್ಟ ನನ್ನನ್ನು ಕೊಲ್ತೀಯ? ಅಷ್ಟು ಧೈರ್ಯ ಇದೆಯಾ ನಿನಗೆ? ನೀನು ನನ್ನ ಪಾಲಿಗೆ ಹುಳ, ಹಾಕ್ಬಿಡ್ತೀನಿ. ಈ ಮಾತನ್ನ ನೀನ್ ಆಡ್ತಿಲ್ಲ ಮಲ್ಲಿಕಾ, ನಿನ್ನ ಸಾವು ನಿನ್ನ ಬಾಯಿಂದ ಈ ಮಾತುಗಳನ್ನ ಆಡಿಸ್ತಿದೆ. ಸಾವು ನನಗೆ ನಿನ್ನ ಕಡೆಯಿಂದ. ಬಾರೆ ಸಾಯ್ಸು, ಬಾ ಬಾರೆ.
ಮನಸ್ಸಿಂದ ತೆಗ್ದಿಲ್ವಾ? ನೋಡ್ರಿ, ಶಿವಾನಿ ಅನ್ನೋದು ನಿಮ್ ಪಾಲಿನ ನೋವಿನ ಹಾಡು, ಕೇಳೋದ್ ಬಿಟ್ಬಿಡ್ರಿ. ಅಲ್ಲ, ನೀವ್ ತಾನೆ ನನ್ನ ಹತ್ರ ಬಂದು ಶಿವಾನಿ ನೆನಪಾಗ್ತಿದ್ದಾಳ ಅಂತ ಮಾತು ಶುರು ಮಾಡಿ, ಅವಳ ಪ್ರೀತಿನ ಗ್ರೇಟು ಅಂತ ಮಾತಾಡಿ, ಮತ್ತೆ ಹೀಗ್ ಮಾತಾಡ್ತಿದ್ದೀರಾ? ನಾನು ಅವನ ಹತ್ರ ಮಾತಾಡಕ್ ಹೋದಾಗ ಅವನ್ ಹೇಳ್ತಿದ್ದಾನೆ, ಏನಮ್ಮ ನೀನು ಈಗ ತಾನೆ ಬಂದೆ, ಶಿವಾನಿ ಬಗ್ಗೆ ಮಾತಾಡ ಹೋದ್ಯಲ್ಲ ಅಂತಿದ್ದಾನೆ. ಈಗ ನೀನ್ ಹೋಗ್ತಿದ್ಯಾ, ಹಾಗೆ ಏನಾದ್ರೂ ಮಾತಾಡ್ಬೋದು. ಹಿತಾ, ಯಾಕೆ ಒಂದೊಂದ್ಸಲ ಒಂದೊಂದರ ಮಾತಾಡ್ತಿದ್ದೀರಾ? ರೀ, ಆಗ್ಲೇ ಏನೋ ನಿಮ್ ಮನ್ಸ್ ಹಗುರ ಆಗ್ಲಿ ಅಂತ ಮಾತಾಡ್ದೆ. ನೀವು ನೋಡಿದ್ರೆ ಮನ್ಸ್ ಭಾರ ಮಾಡ್ಕೊಳ್ತಾ ಕೂತಿದ್ದೀರಲ್ಲ. ನೋಡಿ, ಹೀಗೆ ನಾನು ಮಾತಾಡ್ತಾ ಹೋದ್ರೆ ನಿಮ್ ಮನ್ಸ್ ಇನ್ನೂ ಭಾರ ಆಗ್ತಾ ಹೋಗ್ತಿರುತ್ತೆ. ಅಂತ ನಿನಗ್ ಗೊತ್ತಾಯ್ತಾ? ನೀನು ಅಂದ್ಕೊಂಡಿರೋದು ಆಗಲ್ಲ, ನಿನಗೆ ಪ್ರೀತಮ್ ಯಾವತ್ತು ಸಿಗಲ್ಲ ಕಡೆ. ಮಾಟಗಾತಿಯ ಮಂತ್ರ ಈಗ ನಿನ್ನ ಕಾಪಾಡಿರ್ಬೋದು, ಆದ್ರೆ ಎಲ್ಲದಕ್ಕೂ ಒಂದು ಕೊನೆ ಇದೆ, ಮರಿಬೇಡ. ಆದ್ರೆ ನಿನ್ನ ಕೊನೆವರೆಗೂ ನಿನಗೆ ಪ್ರೀತಮ್ ಸಿಗಲ್ಲ, ಅದನ್ನ ನೀನು ನೆನಪಿಟ್ಕೊಂಡಿರೋ. ಒಂದು ವಿಚಾರ ತಿಳ್ಕೊ, ನನ್ನ ಪ್ರೀತಮ್ನ ನಾನು ಪಡೆದೇ ಪಡಿತೀನಿ, ನೀನು ಅವ್ರ ತಾಯಿ ಅಲ್ಲ ಅಂತಾನು ಹೇಳ್ತೀನಿ, ಅವ್ರ ತಾಯಿ ಸಾವಿಗೆ ನೀನೇ ಕಾರಣ ಅಂತಾನು ಹೇಳ್ತೀನಿ. ಎಲ್ರಿಂದ ನಿಂಗೆ ಚೀ ಮಾರಿ ಹಾಕ್ಸಿ ನಿನ್ನ ಕೊಂದು ನನ್ನ ಸೇಡ್ ತೀರ್ಸ್ಕೊತೀನಿ. ಕನಸು ಕಣೆ, ಆ ದಿನ ಬರೋದಿಲ್ಲ. ನಾನು ಮತ್ತೆ ಹುಟ್ಟಿರೋದೆ ಪ್ರೀತಮ್ ಅವ್ರನ್ನ ಪಡೆಯೋದಿಕ್ಕೆ.
ನಿನ್ನ ಸಾಯಿಸೋದಿಕ್ಕೆ ನನ್ನ ಗುರಿ ಸಾಯಿಸೋದಿಕ್ಕೆ ಸಾರಿ, ವಿತೌಟ್ ಯುವರ್ ಪರ್ಮಿಷನ್ ನಿಮ್ಮ ಮನೆ ಕಿಚನ್ ಯೂಸ್ ಮಾಡ್ತಿದ್ದೀನಿ. ಏನಮ್ಮ ನೀನು ನಮ್ಮ ಮನೆಗೆ ಬಂದಿದ್ಯಾ? ನಮ್ಮ ಮನೆಯಲ್ಲಿ ಇರೋರ ಥರ ಇರ್ತೀಯ ಅಂದಮೇಲೆ ಈ ಮನೆ ನಿಂದೆ ತಾನೇ? ಥ್ಯಾಂಕ್ ಯು ಆಂಟಿ. ನಿಮ್ಮ ಈ ಮಾತು ಕೇಳಿದ್ಮೇಲೆ ನನ್ನ ಒಂಟಿ ಅಲ್ಲ, ನನ್ನ ಜೊತೆ ನೀವೆಲ್ಲ ಇದ್ದೀರ ಅನ್ನಿಸ್ತಿದೆ. ಸುಮ್ಮನೆ ಹಾಗೆ ಹೇಳ್ತಿಲ್ಲ, ನಿಜ. ಮತ್ತೆ ನೀನೊಬ್ಳಲ್ಲ, ನಮ್ಮಲ್ಲೊಬ್ಳು. ಪ್ರೀತಮ್ ಹತ್ರ ಹೋದಾಗ ಏನಂದ? ಅದೇ ಭ್ರಮೆನಲ್ಲಿದ್ದಾನ? ಹ್ಞೂ ಆಂಟಿ, ಇದಕ್ ಮುಂಚೆ ನಾನೇ ಹೋಗಿ ಶಿವಾನಿ ವಿಚಾರ ಮಾತಾಡಿದ್ನಂತೆ. ಅದಕ್ ನೀನೇನಂದೆ? ಮಾತು ತಿರುಗಿಸ್ಬಿಟ್ಟೆ ಅಲ್ಲ? ಹಾ ಆಂಟಿ, ನೀವು ಮೊದ್ಲೇ ಹೇಳಿದ್ ಒಳ್ಳೇದಾಯ್ತು. ಏನೋ ಹೇಳಿ ಅವ್ರಿಗೆ ಸಮಾಧಾನ ಮಾಡ್ಬಿಟ್ಟೆ. ಥ್ಯಾಂಕ್ ಯು ಹಿತಾ, ನಿನ್ನಿಂದ ದೊಡ್ಡ ಉಪಕಾರ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಕೆಟ್ಟವಳ ಕೆಟ್ಟ ನೆನಪುಗಳಿಂದ ನನ್ನ ಮಗನ ಬಾಳು ಎಷ್ಟು ಹಾಳಾಗ್ತಿದೆ ನೋಡು. ನೆನಪಾಗಿ ಬಂದು ಕಾಡ್ತಾ ಇದ್ಲು, ಈಗ ಭ್ರಮೆಯಾಗಿ ಕಾಡ್ತಿದೆ. ಹಿತಾ, ಪ್ರೀತಮ್ನ ನೀನೇ ಕಾಪಾಡಬೇಕು. ಪ್ರೀತಮ್ ಚೂರಾದರೂ ಬದಲಾಗಿದ್ರೆ ಆ ಬದಲಾವಣೆಗೆ ನೀನೇ ಕಾರಣ.